ಕ್ರಿಕೆಟ್ ನೆನಪು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆ ಸೋಮಶೇಖರ್, ಶ್ರೀಪತಿ ರಾವ್ ಮತ್ತೆ ಪ್ರೊಫೆಸರ್ ಬಿ ಕೆ ಚಂದ್ರಶೇಖರ್. ಸಾಕಷ್ಟು ಮಾತಾಡೋಣ. ಅದಕ್ಕಿಂತ ಮೊದಲು ಇನ್ಫೆಂಟ್ರಿ ರೋಡ್ನಲ್ಲಿರೋ ಕೆ ಎಸ್ ಭವನದಲ್ಲಿ ಹೆಗಡೆ ನೆನಪು ಕಾರ್ಯಕ್ರಮ ನಡೀತಾ ಇದೆ. ಈಗ ಮುಖ್ಯಮಂತ್ರಿ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಬನ್ನಿ ಅದರ ನೇರ ಪ್ರಸಾರವನ್ನು ನಾವೀಗ ನೋಡೋಣ. ಅಂತ ಹೇಳುವಂಥ ವಿಚಾರದಲ್ಲಿ ಸಂಘರ್ಷಗಳು, ಹೋರಾಟಗಳು ನಿರಂತರವಾಗಿ ನಡೀತಾ ಇದ್ದು ಇವತ್ತು ಅಣ್ಣಾ ಆಚಾರ್ಯರ ನೇತೃತ್ವದಲ್ಲಿ ಇದು ಒಂದು ಹಂತ ತಲುಪಿರುವಂಥದ್ದು ನಮಗೆಲ್ಲ ಸಂತೋಷ ತಂದಿದೆ. ಇಂಥ ಒಂದು ವಿಚಾರಕ್ಕೆ ಸುಮಾರು ಎರಡೂವರೆ ದಶಕಗಳ ಹಿಂದೆ ಇದನ್ನ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ತಂದಂತ ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರ ಸ್ಮರಣಾರ್ಥ ನಡೆಯುವಂತ ಇವತ್ತಿನ ಜನಲೋಕಪಾಲ್ ಬೀರಿನ ಚರ್ಚೆ ಇದಕ್ಕೆ ಕರ್ನಾಟಕದಲ್ಲಿ ಕೂಡ ಒಂದು ವೇಗವನ್ನು ಕೊಡಬಲ್ಲದ್ದು ಅಂತ ಹೇಳುವಂತ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಒಟ್ಟು ಎಲ್ಲಾ ರಂಗಗಳು ಕೂಡ ಸ್ವಲ್ಪ ಕಲುಷಿತ ಆಗಿದೆ ಅಂತಲೇ ಹೇಳಬೇಕು. ನಾವು ಯಾವ ರಂಗವನ್ನು ಇವತ್ತು ಬಿಡುವಂಗಿಲ್ಲ. ಆದ್ರೆ ಯಾವುದೇ ಕ್ಷೇತ್ರದಲ್ಲಿ ಕೂಡ ಕಣ್ಣಿಗೆ ಬೀಳದಾಗ್ತಾ ಇರುವಂತ ಒಂದಷ್ಟು ಕಲುಷಿತ ವಿಚಾರಗಳು ಇದರ ಬಗ್ಗೆ ಕೂಡ ಸೂಕ್ಷ್ಮವಾದಂತ ಆಳಕ್ಕೆ ಇಳಿಯುವಂತ ಪ್ರಯತ್ನಗಳನ್ನು ಎಲ್ಲರೂ ಸಾಮಾನ್ಯ ಜನರು ಕೂಡ ಇವತ್ತು ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಹೀಗೆ ಹೇಳುವಾಗ ಯಾರು ಇದೊಂದು ನಕಾರಾತ್ಮಕವಾದಂತ ಮತ್ತು ಋಣಾತ್ಮಕವಾದ ವಿಚಾರದ ಪ್ರಭಾವಕ್ಕೆ ನಾನು ಒಳಗಾಗಿದ್ದೇನೆ ಅಂತ ತಾವ್ಯಾರು ತಿಳ್ಕೊಳ್ಬಾರ್ದು. ನಾನು ಇಂಥ ಒಂದು ಯಾವುದೇ ಋಣಾತ್ಮಕವಾದಂತ ಅಥವಾ ನಕಾರಾತ್ಮಕದ ವಿಚಾರದ ಪ್ರಭಾವಕ್ಕೆ ಒಳಗಾಗಿಲ್ಲ. ಯಾಕೆಂತಂದ್ರೆ ನನಗೆ ಅಂತ ದೃಷ್ಟಿಯೇ ಇಲ್ಲ. ಆದ ಕಾರಣ ನಾನು ಅದನ್ನು ಹೇಳುದಿಲ್ಲ. ಒಟ್ಟಾದ್ರೆ ಮೌಲ್ಯಾಧಾರಿತ ವಿಚಾರಕ್ಕೆ ಮರೀಚಿಕೆ ಆಗಿರುವಂತ ಈ ಪ್ರಸಕ್ತ ಸಂದರ್ಭ ರಾಮಕೃಷ್ಣ ಹೆಗ್ಡೆಯವರಂತ ಮುತ್ಸದ್ದಿಗಳು ಇರ್ತಾ ಇದ್ರೆ ತಕ್ಷಣ ಇದಕ್ಕೆ ಒಂದಷ್ಟು ಪರಿಹಾರಗಳು ಸಿಗ್ತಾ ಇತ್ತು ಅಂತ ಹೇಳುವಂತ ನನ್ನ ಸ್ಪಷ್ಟವಾದಂತ ನಂಬಿಕೆಯನ್ನು ಪಡೆಯುತ್ತೆ. ಸುಧಾರಣೆಗಳು ವ್ಯಕ್ತಿ ನೆಲೆಯಲ್ಲೇ ಪ್ರಾರಂಭ ಆಗ್ಬೇಕು. ಸುಧಾರಣೆಗಳು ಬೇರೆ ಕಡೆಯಿಂದ ಪ್ರಾರಂಭ ಆಗ್ಬೇಕು ಅಂತ ಅಪೇಕ್ಷೆ ಪಡುವುದು ಸರಿಯಲ್ಲ. ಭ್ರಷ್ಟಾಚಾರ ನಿರ್ಮೂಲನ ಆಗಬೇಕು ಅಂತ ಹೇಳಿದ್ರೆ ಅದೆಲ್ಲ ಕೆಳಗಿನ ತಾಲೂಕು ಆಫೀಸು ಬಿಇಒ ಕಚೇರಿಯಿಂದ ಪ್ರಾರಂಭ ಆಗ್ಬೇಕು ಅಂತ ಹೇಳುವಂಥದ್ದು ಅಥವಾ ಅಧಿಕಾರಿ ಮಟ್ಟದಲ್ಲಿ ಪ್ರಾರಂಭ ಆಗ್ಬೇಕು ಅಂತ ಹೇಳುವಂಥದ್ದು ಸರಿಯಲ್ಲ. ರಾಜ್ಯದ ಅತ್ಯಂತ ಜವಾಬ್ದಾರಿ ವಹಿಸಿದಂತ ಒಬ್ಬ ವ್ಯಕ್ತಿಯಿಂದ ಅದು ಪ್ರಾರಂಭ ಆದ್ರೆ ಕ್ರಮೇಣ ಅದು ಕೆಳಗೆ ಹೋಗಿ ಎಲ್ಲವೂ ನಿರ್ಮೂಲನ ಆಗಲಿಕ್ಕೆ ಸಾಧ್ಯ ಅಂತ ಹೇಳುವಂತ ಸ್ಪಷ್ಟವಾದಂತ ನಂಬಿಕೆ ಆಧಾರದಲ್ಲಿ ನಾನು ಮುಂದೆ ಹೋಗಬೇಕು ಅಂತ ನಿಶ್ಚಯಗಳನ್ನು ಮಾಡಬೇಕು. ಇವತ್ತು ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಇಂದಿನ ಅವರ ನಡವಳಿಕೆಗಳು, ಅವರು ಬೇರೆ ಬೇರೆ ಹಂತದಲ್ಲಿ ಅವರು ಕೇಂದ್ರ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ, ಕೇಂದ್ರ ಸಚಿವರಾಗಿ ಮತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಅವರು ಕೊಟ್ಟಂತ ಕೊಡುಗೆಗಳ ಅಪಾರ. ಅವರೊಂದು ಚಿಂತನಶೀಲ ಮತ್ತು ಮುತ್ಸದ್ದಿ ನಾಯಕರು ಅಂತಲೇ ನಾವು ಹೇಳಬೇಕಾಗಿದೆ. ಇವತ್ತು ಇಡೀ ದೇಶದಲ್ಲಿ ಅಧಿಕಾರ ವಿಕೇಂದ್ರೀಕರಣದ ಪ್ರಕ್ರಿಯೆ ಅದು ಅದ್ಭುತವಾಗಿ ಅತ್ಯಂತ ಯಶಸ್ವಿಯಾಗಿ ಪ್ರಾರಂಭ ಆಗಿದ್ರೆ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರೇ ಇದಕ್ಕೆ ಮೂಲ ಕಾರಣ ಅಂತ ಹೇಳುವಂತ ನಾವೆಲ್ಲ ಕಂಡುಕೊಂಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಉನ್ನತ ಆದರ್ಶಗಳನ್ನು ಇಟ್ಟುಕೊಂಡು ಇತರರಿಗೆ ಮಾದರಿಯಾಗಿ ನಡೆದಂತ ರಾಮಕೃಷ್ಣ ಹೆಗಡೆ ಅವರ ಆದರ್ಶ ಅದನ್ನ ನಾವೆಲ್ಲರೂ ಪಾಲಿಸಬೇಕಾದ ನಮ್ಮೆಲ್ಲ ಕರ್ತವ್ಯ. ಈ ಪಾಲನೆಗಳು ಬಾಯಿ ಮಾತಿನಲ್ಲೆಲ್ಲ ಕಾರ್ಯಾಚರಣೆ ಮುಖಾಂತರ ಆದ್ರೆ ಅದು ಅತ್ಯಂತ ಯಶಸ್ವಿಯಾಗ್ತದೆ ಅಂತ ಹೇಳುವಂತದನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರ ಆ ಒಂದು ಆದರ್ಶಕ್ಕೆ ಎಷ್ಟರ ಮಟ್ಟಿಗೆ ಅದನ್ನ ನನಗೆ ಪಾಲನೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ನಾನೇ ಮಾತ್ರ ಹಾಕೊಳ್ಳಕ್ ಆಗೋಲ್ಲ. ಆದ್ರೆ ನಾನು ಆ ಪರೀಕ್ಷೆಯಲ್ಲಿ ಬರಿಬೇಕು ಅಂತ ನಿಶ್ಚಯ ಮಾಡಿದ್ದೇನೆ. ಎಲ್ಲೋ ಒಂದು ಕಡೆ ನನಗೆ ಪ್ರಾಯಶಃ ಈ ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ ಬೇಕಾದಂತ ಪ್ರಯತ್ನಗಳನ್ನು ಮಾಡಲಿಕ್ಕೆ ಬೇಕಾದಂತ ಸಬ್ಜೆಕ್ಟ್ಗಳು ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರ ಆ ನಡವಳಿಕೆ ಅವರ ಆದರ್ಶದಿಂದ ಸಿಗ್ತದೆ ಅಂತ ಹೇಳುವಂತದನ್ನು ಮಾತ್ರ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ನಮಗೆಲ್ಲರಿಗೂ ಶುಭ ಹಾರೈಕೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಶ್ರೀ ರಾಮಕೃಷ್ಣ ಹೆಗಡೆ ಅವರ ಬಗ್ಗೆ ಬರೆದಿರುವಂತಹ ವಿವಿಧ ಲೇಖನಗಳನ್ನು ಸಂಗ್ರಹಿಸಿ ಡಾಕ್ಟರ್ ಜಯಪ್ರಕಾಶ್ ಮಾವಿನಕುಳಿರವರು ಬರೆದು ಸಂಗ್ರಹಿಸಿರುವಂತಹ ಪುಸ್ತಕವನ್ನ ಈಗ ಬಿಡುಗಡೆ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಬೇಕಂತ ವಿನಂತಿಸ್ತಾ ಸರಿ ಬನ್ನಪ್ಪ.
ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಮಾನ್ಯ ಆರ್ ವಿ ದೇಶಪಾಂಡೆಯವರನ್ನು ನಾವು ವಿನಂತಿಸಿದ್ವಿ. ಕಾರ್ಯಭಾರದ ನಿಮಿತ್ತ ಅವರು ಈ ಕಾರ್ಯಕ್ರಮದಲ್ಲಿ ಬಂದಿಲ್ಲ. ಅವರು ಒಂದು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ, ಅದನ್ನ ಮಾನ್ಯ ಟಿ ಪ್ರಭಾಕರ್ ಅವರು ಓದಬೇಕಂತ ವಿನಂತಿಸಿದ್ವಿ. ಆತ್ಮೀಯರೆ, ಶ್ರೀ ಸಂತೋಷ್ ಹೆಗಡೆ ಅವರು ಕೆಲವೇ ನಿಮಿಷದಲ್ಲಿ ಬರಬಲಿದ್ದಾರೆ. ಶ್ರೀ ಎಸ್ ಎಂ ಕೃಷ್ಣ ಅವರು ಒಪ್ಪಿಕೊಂಡಿದ್ರು. ಸೊ ನಾವು ಕೂಡ ಮಾತಾಡ್ತಾ ಇದ್ವಿ. ಸೋಮಶೇಖರ್ ನಮ್ಮ ಜೊತೆಗಿದ್ದಾರೆ, ಮಾಜಿ ಸಚಿವ ಜೆ ಡಿ ಯು ಮುಖಂಡ ಶ್ರೀಪತಿ ರಾವ್ ಹೆಗಡೆಗೆ ಆತ್ಮೀಯರಾಗಿದ್ದಂಥವ್ರು. ಪ್ರೊಫೆಸರ್ ಬಿ ಕೆ ಚಂದ್ರಶೇಖರ್ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ಬಿ ಕೆ ಸಿ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಓಕೆ, ಸೊ ಹೆಗಡೆ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೋಮಶೇಖರ್ ಸಾಕಷ್ಟು ವಿಚಾರಗಳನ್ನು ಹೇಳಿದರು, ಶ್ರೀಪತಿ ರಾವ್ ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಸೊ ಹೆಗಡೆ ಅವರ ವ್ಯಕ್ತಿತ್ವದ ಬಗ್ಗೆ, ಹೆಗಡೆ ಅವರ ನಾಯಕತ್ವದ ಗುಣಗಳ ಬಗ್ಗೆ, ಹೆಗಡೆ ಅವರಿಗಿದ್ದಂಥ ಒಂದು ದೂರದೃಷ್ಟಿಯ ಬಗ್ಗೆ, ಸೊ ಅದು ಪಂಚಾಯತ್ ರಾಜ್ ವಿಚಾರ ಆಗಿರ್ಬೋದು, ಅದು ಲೋಕಾಯುಕ್ತರನ್ನ ಮೊದಲು ನೇಮಿಸಿದಂಥ ಹೆಗಳಿಕೆ ಆಗಿರ್ಬೋದು, ಎಲ್ಲ ವಿಚಾರಗಳನ್ನು ಕೂಡ ಸೋಮಶೇಖರ್ ಅವರು ಮಾತು ಹೇಳ್ತಾ ಇದ್ರು. ಏನು ಅಂದರೆ, ಮೊದಲು ಕೆಲಸ ಮಾಡಿ ಆಮೇಲೆ ನನಗೆ ಬಂದು ಹೇಳಿ ಪರವಾಗಿಲ್ಲ ಅಂತೇಳಿ ಅಂತ. ಸೊ ಈಗಿನ ರಾಜಕೀಯ ಸ್ಥಿತಿಗತಿಗಳನ್ನ ನೋಡಿದಾಗ ಬಹುಶಃ ಇಂಥವ್ರು ಇದ್ರ ಹಿಂದೆ ಅನ್ನುವಂಥ ಅನುಮಾನ ಬರಬೇಕು ನಮಗೆ. ಸೊ ಅಂಥ ಒಂದು ವ್ಯಕ್ತಿತ್ವ ಅವ್ರದ್ದು ಹೇಳಿದಿರ್ತಾವೆ. ಖಂಡಿತ ಸರಿ ಅನಿಸುತ್ತೆ ಸೋಮಶೇಖರ್ ಅವರದ್ದು ಹೇಳಿದರೆ. ನನಗೀಗ ಅನ್ನಿಸ್ತಾ ಇತ್ತು ಇಲ್ಲಿ ಇಲ್ಲಿಗೆ ಬರುವಾಗ, ಎಷ್ಟು ಸಣ್ಣ ವಿಚಾರಗಳಿಗೆ ರಾಮಕೃಷ್ಣ ಹೆಗಡೆಯವ್ರನ್ನ ಕೆಲವರು ಹೀನಮಾನ ಟೀಕೆ ಮಾಡ್ತಾಯಿದ್ರು. ಇವತ್ತು ಹೋಲಿಸಿ ನೋಡಿದ್ರೆ ಅವರು ದೇವತೆ ಥರ ಕಾಣ್ತಾರಪ್ಪ ಈ ವಿದ್ಯಮಾನಗಳು ಇವತ್ತು ಏನಿದೆ ರಾಜಕೀಯದಲ್ಲಿ ಇದು ನೋಡಿದ್ರೆ. ಅವತ್ತು ಕೂಡ ಅಂಥ ಯಾವ ದೊಡ್ಡ ಒಂದು ತಪ್ಪು ಅಥವಾ ಅಪರಾಧ ಖಂಡಿತ ಮಾಡಿರಲಿಲ್ಲ ಅವರು. ವ್ಯಕ್ತಿತ್ವದ ಬಗ್ಗೆ ಅಂತ ಹೇಳಿದ್ರೆ ಒಂದೆರಡು ವಿಚಾರ ಹೇಳಬೇಕು. ಮುಖ್ಯವಾಗಿ ಅವರಿಗೆ ಅವರ ಕೌಟುಂಬಿಕ ಹಿನ್ನೆಲೆ ಇತ್ತಲ್ಲ, ಅದು ಬಹಳ ಪ್ರಭಾವ ಬೀರಿದೆ ಅವರಿಗೆ. ನೋಡಿ, ಅವರು ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿ ಆ ಉತ್ತರ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಅವರು ಸ್ವತಃ ಕೃಷಿ ಮಾಡೋ ಜನ ಅಲ್ವಾ. ಭೂಮಿಗೆ ಭಾಳ ಹತ್ತಿರ ಇದ್ದವರು, ಭೂಮಿ ವಿಚಾರ ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದರು ಅವರು. ಆದ್ದರಿಂದಲೇ ಕೋಆಪ್ರೇಟಿವ್ ಸೊಸೈಟಿ ಬಗ್ಗೆ ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದ ವ್ಯಕ್ತಿ. ಕೃಷಿ ಅಲ್ಲಿ ಕೃಷಿಯಲ್ಲಿ ಅಳವಡಿಸ್ಕೊಂಡಿದ್ದ ಕೈಗಾರಿಕೆ ಬಗ್ಗೆ ಮಾಡ್ತಾಯಿದ್ರು. ಮತ್ತು ಅದ್ರ ಜೊತೆಗೆ ಅವರಿಗೆ ಸಾಹಿತ್ಯ ಸಂಗೀತದಲ್ಲಿ ಅಪಾರ ಆಸಕ್ತಿ ಇತ್ತು, ನಿಜವಾದ ಆಸಕ್ತಿ, ವಿಚಾರ ತಿಳ್ಕೊಂಡಿದ್ದರು ಎರಡರಲ್ಲೂ ಕೂಡ ಅವರು. ಇದರಲ್ಲಿ ಏನಾಗುತ್ತೆ ಅಂದರೆ, ನಾನು ಎಷ್ಟೋ ಸರಿ ಅಂದ್ಕೊಳ್ತೀನಿ, ನಮ್ಮ ಎಸ್ ಎಂ ಕೃಷ್ಣ ಇದ್ದರಲ್ಲ, ಅವರು ಮೃದಂಗ ಕಲ್ತ್ಕೊಂಡಿದ್ದರು ನೋಡಿ, ಕ್ಲಾಸಿಕಲ್ ಮೃದಂಗ ರಾಮಕೃಷ್ಣ ಆಶ್ರಮದಲ್ಲಿ ವಿದ್ಯಾರ್ಥಿ ಆಗಿದ್ದಾಗ. ಎಲ್ಲೋ ಒಂದು ಕಡೆ ಒಂದು ಸಂವೇದನಾಶೀಲತೆ ಬರುತ್ತೆ, ಸೂಕ್ಷ್ಮತೆ ಬರುತ್ತೆ ಅಂತ ಅನಿಸುತ್ತಪ್ಪ ನನಗೆ. ಈ ಥರದ್ದಿದ್ದರೆ ಇಲ್ಲದೆ 24/7 ಪಾಲಿಟಿಕ್ಸೇ ಮಾಡ್ತಾ ಕೂತಿದ್ರೆ ನೀವು, ನಮ್ಗೆ ಆ ಸೆನ್ಸಿಟಿವಿಟಿ ಅಥವಾ ಸೆನ್ಸಿಬಿಲಿಟಿ ಇರೋದಿಲ್ಲ. ಅತ್ಯಂತ ಸೂಕ್ಷ್ಮತೆ ಇತ್ತು ಅವರಿಗೆ, ಇದಿತ್ತು, ತಾಳ್ಮೆ ಇತ್ತು. ನೀವು ಸ್ವಲ್ಪ ಎರಡು ವಾಕ್ಯ ಹೆಚ್ಚು ಮಾತಾಡಿದ್ರೆ ಅವರು ಸಚಿವರಾಗಿದ್ದರು, ಅವ್ರಿಗೆ ಗೊತ್ತು. ಸುಮ್ಮನೆ ಕೂತ್ಕೊಂಡು ಕೇಳೋರು ಅವರು, ಈ ಕೂಗಾಟ ಬಡದಾಟ ಎಂಥದ್ದು ಇರ್ತಿರಲ್ಲ ಅವ್ರಿಗೆ. ಅದೇ ಒಂದು ಎಕ್ಸ್ಕ್ಯೂಸ್, ಒಂದು ಸೂಕ್ಷ್ಮತೆ ಬಗ್ಗೆ ಹೇಳ್ತಾ ಇದ್ರು. ಒಬ್ಬ ನಾಯಕನಿಗೆ ಇರಬೇಕಾದಂಥ ಭಾಳ ಪ್ರಮುಖವಾದಂಥ ಅಂಶ ಸೂಕ್ಷ್ಮತೆ ಇರಬೇಕು, ಅಂದರೆ ಸೆನ್ಸಿಟಿವ್ನೆಸ್. ಸೆನ್ಸಿಟಿವಿಟಿ ಇಸ್ ಎ ಪ್ರೀ ರಿಕ್ವಿಸಿಟ್ ಫಾರ್ ಎ ಲೀಡರ್. ಅದರಲ್ಲಿ ಒಂದು ನಾನು ಕಂಡದೇನೆಂದರೆ, ಒಂದು 69 ಬ್ಯಾಚ್ ಕೆ ಎ ಎಸ್ ಆಫೀಸರ್ಸು, ಒಂದು 8-12 ಜನ ಇದ್ರು ಅವಾಗ ಕೆ ಎ ಎಸ್ನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಸೆಲೆಕ್ಟ್ ಆಗಿ ಅವ್ರು ಐ ಎ ಎಸ್ಸು ಕನ್ಫರ್ಮ್ ಆಗಬೇಕು. ಐ ಎ ಎಸ್ ಕನ್ಫರ್ಮ್ ಆದಾಗ 10-12 ಜನಗಳಲ್ಲಿ ಇಬ್ಬರಿಗೆ ಮಾತ್ರ ಪ್ರಮೋಷನ್ ಕ್ಲಿಯರ್ ಮಾಡೋರು, ಕ್ಲಿಯರ್ ಇಬ್ಬರೂ ಬ್ರಾಹ್ಮಿನ್ಸ್ ಇದ್ದರು ಮೇಲ್ಗಡೆಯವರು. ಇದು ಕೆಳಗಡೆ ಎಲ್ಲ ನಾನ್ ಬ್ರಾಹ್ಮಿನ್ಸ್ ಇದ್ದರು. ಇವ್ರು ಗೊತ್ತಿಲ್ಲ ಮೇಲ್ಗಡೆ ಯಾರು ಸದ್ಯಕ್ಕೆ ಒಂದು ಇಬ್ಬರು ಕ್ಲಿಯರ್ ಮಾಡೋಣ ಅಂತೇಳಿ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ನನ್ನ ಹತ್ರ ಕೆಲವರು ಅಧಿಕಾರಿಗಳು ನನ್ನ ಹತ್ರ ಬಂದರು, ಯಾಕೆಂದರೆ ನಾನು ಸ್ವಲ್ಪ ಸರ್ವಿಸ್ ವಿಚಾರಗಳಲ್ಲಿ ಭಾಳ ತಿಳ್ಕೊಳ್ತಿದ್ದೇನೆ, ಇವರು ಚೆನ್ನಾಗಿ ವಾದ ಮಾಡ್ಬೋದು ಮುಖ್ಯಮಂತ್ರಿಗಳ ಹತ್ರ, ಇವರು ರೂಲ್ಸು ರೆಗ್ಯುಲೇಷನ್ಸ್ ಡಿ ಪಿ ಆರ್ ರೂಲ್ಸ್ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ ಗೊತ್ತಾದ್ಮೇಲೆ ನನ್ನ ಹತ್ರ ಬಂದಿದ್ದಾರೆ. ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಈ ಥರ, ಈ ಸರ್ ಈ ಥರ ಇದೆ, ಇದು ಹೀಗಿದೆ, ನಾವೆಲ್ಲ ಬೇರೆ ನಾನ್ ಬ್ರಾಹ್ಮಿನ್ಸ್ ಇದ್ದೀವಿ, ಸೊ ಹೀಗಾಗಿ ನಮಗೆ ತಡೆ ಹಿಡ್ದಿದ್ದಾರೆ, ನಮಗೆ ಬರ್ತದಲ್ಲ, ತಕ್ಷಣಕ್ಕೆ ನಮಗೆ ನಿಧಾನ ಮಾಡಿದ್ದಾರೆ, ಬೇರೆಯವ್ರಿಗೆ ಬೇರೆ ಕೊಟ್ಟಿದ್ದಾರೆ ಅಂತ ನನಗೆ ಸೂಕ್ಷ್ಮ. ನಾನು ಒಂದ್ಸರಿ ಹೆಗಡೆಯವ್ರ ಹತ್ರ ಸೂಕ್ಷ್ಮವಾಗಿ ಹೇಳಿದೆ, ಸರ್ ಈ ರೀತಿ ಅಪವಾದ ಬರ್ತಾ ಇದೆ, ಅಷ್ಟೇ, ನೀವು ಬಹುಶಃ ಯಾವ ಕಾರಣಗಳಿಂದ ಇಬ್ಬರು ಕೊಟ್ಟು ಇನ್ನು ಬೇರೆ ನಿಧಾನ ಕೊಡೋಣ ಅಂತ ಹೇಳಿರ್ಬೋದೇನೋ, ಬಟ್ ಅಭಿಪ್ರಾಯ ಈ ರೀತಿ ಬರ್ತಾ ಇದೆ ಅಂತ ಸೂಕ್ಷ್ಮ ಮಾಡಿ. ನೆಕ್ಸ್ಟ್ ಡೇನೆ ಹಿಮೇಡಿ ಎಲ್ಲರಿಗೂ ಇಶ್ಯೂ ಮಾಡಿಬಿಟ್ರು. ಅಂದರೆ ಎಷ್ಟು ಸೂಕ್ಷ್ಮತೆ ಇದೆ ಅಂದರೆ, ಯಾವ್ದಾದ್ರು ಒಂದು ಅಪವಾದ ಬಂದರೆ ಆ ಸೂಕ್ಷ್ಮತೆ ಅವ್ರಲ್ಲಿ ಕಾಣ್ತಾ ಇತ್ತು.
ಇದನ್ನು ತಪ್ಪಿಸ್ಕೊಳ್ಬೇಕು ನಾನು. ಈಗಿನ ಭಾಳ ಬಂಡದ್ರು ಜಾಸ್ತಿ ಆಗಿದ್ದಾರೆ ಈಗ. ಈ ನಾಯಕತ್ವ ಅಂದ್ರೆ ಬಂಡತನ ಅಲ್ಲ, ಆದ್ರೆ ಇವತ್ತು ಬಂಡತನ ಜಾಸ್ತಿ ಆಗಿದೆ. ಆಮೇಲೆ ಇದು ಜವಾಬ್ದಾರಿನೇ ಬೇರೆಯವ್ರಿಗೆ ಗುರುತಕ್ಕಂಥ ಭಾಳ ಸುಲಭವಾಗಿ ಆಗ್ತಾ ಇದೆ, ಸುಲಭವಾಗಿ ಆಗ್ತಾ ಇದೆ ಇವತ್ತು ಅವರಿಗೆ. ಒಂದು ಇನ್ನೊಂದು ವಿಶೇಷ ಇದೆ ನೋಡಿ, ಹೆಗಡೆಯವ್ರ ಬಗ್ಗೆ, ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಂಡ ಕುಟುಂಬದಿಂದ ಬಂದವರು ಅವರು ಅಲ್ವಾ. ಅವರ ಸ್ವಂತ ಅಕ್ಕ ಮಹದೇವ್ ತಾಯಿಯವರು ಇವರೆಲ್ಲ ನಿಸ್ವಾರ್ಥ ಜನ ಇವರು. ಹಲವಾರು ತ್ಯಾಗ ಮಾಡಿದವರು, ಭಾಳ ಅನುಕೂಲವಾಗಿರ್ಬೋದಿತ್ತು, ಅನುಕೂಲಸ್ತ್ರೀವರು. ಅದರ ಮೌಲ್ಯಗಳು ಬಂತು ಚಿಕ್ಕ ವಯಸ್ಸಿನಲ್ಲೇ. ಇವರು ಸಾಹಿತ್ಯ ಸಂಗೀತ ಇವೆಲ್ಲ ಅಭ್ಯಾಸ ಒಂದು ಕಡೆ ಮಾಡಿದ್ರೆ ವಿನೋಬ ಭಾವೆಯವ್ರ ಹತ್ರ ಹೋದ್ರು, ಆಮೇಲೆ ಹಿಂದಿ ಕಲಿಯೋದಕ್ಕೆ ಹೋದರು. ಹೌದಾ? ಈ ನೋಡಿ, ಇದ್ರ ಜೊತೆಗೆ ರಾಜಕೀಯ ಪ್ರವೇಶ ಮಾಡಿದ ಹೇಗೆ ಅವರು? ಇವತ್ತಿನ ವಿದ್ಯಮಾನಗಳು ನೀವು ನೋಡಿದ್ರೆ ಕಳೆದ 20 ವರ್ಷದ್ದು ಅಂತಲೇ ಹೇಳ್ಬೋದು. ನಾನೊಬ್ಬ ಇಂಪಾರ್ಟೆಂಟ್ ಮ್ಯಾನ್, ನನಗೊಂದು ಶಕ್ತಿ ಇದೆ, ನೀವು ನನ್ನನ್ನು ಬಳಸ್ಕೋಬೇಕು ಅಂತ ಒಂದು ಸಂದೇಶ ನಾನು ಕೊಡಬೇಕಾದ್ರೆ ಒಂದು ರಾಜಕೀಯ ಪಕ್ಷಕ್ಕೆ. ಬಹುತೇಕ ನಾನು ಮಾಡೋದೇನು, ನನ್ನ ಜಾತಿಯ ಜನರನ್ನು ಸೇರಿಸಿ ಒಂದು ನನ್ನ ಶಕ್ತಿ ಪ್ರದರ್ಶನ. ಹೆಗಡೆ ಮಾಡಿದ್ರ, ಅವರೇನು ಮಾಡಿದ್ರು? ಲೈಕ್ ಆಲ್ ಇಂಪಾರ್ಟೆಂಟ್ ಲೀಡರ್ಸ್ ಇನ್ ದಿ ಕಂಟ್ರಿ ಹೂ ಫಾಟ್ ಫಾರ್ ಇಂಡಿಪೆಂಡೆನ್ಸ್, ಪತ್ರಿಕೋದ್ಯಮಕ್ಕೆ ಬಂದರು. ಆಮೇಲೆ ಅವರು ಇನ್ನೊಂದು ಭಾಳ ಚೆನ್ನಾಗಿ ಬರಿತಾ ಇದ್ರು ಕನ್ನಡನ, ಫಸ್ಟ್ ಕ್ಲಾಸ್ ರೈಟರ್. ಅವರು ರಾಜಕೀಯದಲ್ಲಿ ಇಲ್ಲದೆ ಹೋದರೆ ಸಾಹಿತ್ಯ ಆಗಿರೋರು ಹೆಗಡೆ. ಇನ್ನು ಅವರು ಆ ರೀತಿ ಬಂದರು. ಓಕೆ ಓಕೆ, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಒಂದು ಸಣ್ಣ ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸೋಣ.